ಕ್ರಿಯೆ. ಸಂಕೀರ್ಣವಾದ ಆಹಾರವೆಂದರೆ ರಕ್ತವು ನೇರವಾಗಿ ವಿಲ್ಲೆಗಳ ಮುಖಾಂತರ ಇರಲು ಸಾಧ್ಯವಾಗದ ಆಹಾರವನ್ನು ಸಂಕೀರ್ಣವಾದ ಆಹಾರ ಎಂದು ಕರೆಯುತ್ತೇವೆ. ಮಾನವನ ಜೀರ್ಣಕ್ರಿಯೆಯು ಬಾಯಿಯ ಮುಖಾಂತರ ಜರುಗುತ್ತದೆ. ಮಾನವನು ಸೇವಿಸಿದ ಆಹಾರವು ಬಾಯಿಯಲ್ಲಿರುವ ಲಾಲಾರಸದೊಂದಿಗೆ ವಿಲೀನಗೊಂಡು ಅತಿ ಸೂಕ್ಷ್ಮ ತುಂಡುಗಳಾಗುತ್ತವೆ. ಆ ತುಂಡುಗಳು ಮನನಾಳದ ಮುಖಾಂತರ ಜಠರಕ್ಕೆ ತಲುಪುತ್ತದೆ. ಆಹಾರವು ಜಠರಕ್ಕೆ ತಲುಪಿದ ತಕ್ಷಣವೇ ಅಲ್ಲಿ, ಅಂದರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆಯಾಗಿ ಸೇವಿಸಿದ ಆಹಾರದಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ನಾಶ ಅಥವಾ ಚಟುವಟಿಕೆ ರಹಿತವನ್ನಾಗಿ ಮಾಡುತ್ತವೆ. ಪಿತ್ತಜನಕಾಂಗವು ಪಿತ್ತರಸ ಮತ್ತು ಮೆದುಜೀರಕಾಂಗವು ಮೆದುಜೀರಕ ರಸವನ್ನು ಬಿಡುಗಡೆ ಮಾಡುತ್ತವೆ. ಮೆದುಜೀರಕಾಂಗವು ಪೆಪ್ಸಿನ್, ರೆನಿನ್, ಅಮೆಲೈಸ್ ಎನ್ನುವ ಮೂರು ಕಿಣ್ವಗಳನ್ನು ಒಳಗೊಂಡಿದೆ. ನಂತರ ಪಿತ್ತಜನಕಾಂಗದಲ್ಲಿರುವ ಪಿತ್ತರಸವು ಅಮೆಲ್ಸೀಕರಣ ಪ್ರಕ್ರಿಯೆಯ ಮೂಲಕ ಕೊಬ್ಬನ್ನು ಜೀರ್ಣಿಸಲ್ಪಡುತ್ತದೆ. ಜೀರ್ಣವಾದ ಆಹಾರವು ಕರುಳಿನ ಗೋಡೆಗಳಿಂದ ಹೀರಲ್ಪಡುತ್ತದೆ. ಸಣ್ಣ ಕರುಳಿನ ಗೋಡೆಗಳು ವಿಲ್ಲೆಗಳೆಂಬ ಅಸಂಖ್ಯಾತ ರಚನೆಗಳನ್ನು ಹೊಂದಿವೆ. ಉಳಿದ ಆಹಾರವು ದೊಡ್ಡ ಕರುಳಿಗೆ ಕಳುಹಿಸಲ್ಪಡುತ್ತದೆ. ಅಲ್ಲಿ ಆಹಾರವು ಮರುಹೀರಿಕೆಯಾಗಿ ಬಳಿಕ ಉಳಿದ ಆಹಾರವು ಅಥವಾ ಅನಾವಶ್ಯಕವಾದ ಆಹಾರವು ಮುದದ್ವಾರದ ಮುಖಾಂತರ ದೇಹದಿಂದ ಹೊರಹಾಕಲ್ಪಡುತ್ತದೆ. ಮುದದ್ವಾರವು ಗುದ ಸಂಕೋಚನ